ನಮ್ಮ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಇಲ್ಲ, ವರ್ಣ ವ್ಯವಸ್ಥೆ ಇತ್ತು. ಆ ವರ್ಣ ವ್ಯವಸ್ಥೆಗೆ ಒಂದು ಬಲವಾದ ತಳಹದಿ ಇತ್ತು. ಸಮಾಜದಲ್ಲಿ ಓಕೆ ಒಂದು ಸಮತೋಲನ ಇರಬೇಕು. ಓಕೆ, ಸಮಾನತೆಯ ಬಗ್ಗೆ ಮಾತಾಡಲ್ಲ, ಸಮತೋಲನದ ಬಗ್ಗೆ ಮಾತಾಡ. ಒಬ್ಬೊಬ್ಬನಿಗೂ ಒಂದೊಂದು ಇದಿದೆ, ಅದು ಶಕ್ತಿ ಇದೆ. ನನಗೆ ಯುದ್ಧರಂಗದಲ್ಲಿ ನಿಂತ್ಕೊಂಡು ಹೋರಾಟ ಮಾಡೋ ಶಕ್ತಿ ಇದೆ, ಆದ್ದರಿಂದ ನಾನು ಕ್ಷತ್ರಿಯ. ನನಗೆ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳೋ ಅಂಥದ್ದು, ಬ್ರಹ್ಮಜ್ಞಾನ ಅಂದರೆ ಏನು, ಜಗತ್ತನ್ನು ಅರ್ಥ ಮಾಡಿಕೊಳ್ಳೋ ರೀತಿ. ಓಕೆ, ಅದು ಓದಿನಲ್ಲಿ, ಬರಹದಲ್ಲಿ, ಓಕೆ, ವ್ಯಾಖ್ಯಾನದಲ್ಲಿ, ಸತ್ಸಂಗದಲ್ಲಿ ಇವೆಲ್ಲ ಬರೋ ಅಂಥದ್ದು. ಓಕೆ, ಅದನ್ನು ಸಾಧಿಸ್ಕೊಂಡವನು ಒಬ್ಬ ಬ್ರಾಹ್ಮಣ ಅಂತ ಅಂದರು. ಓಕೆ, ಇದು ನಿಜವಾಗಿಯೂ ಹುಟ್ಟಿನಿಂದಾಗಲಿ ಅಥವಾ ನಾನು ಇಂಥವನು ಅಂತ ಹೇಳಿಕೊಂಡು ಇರೋದರಿಂದಾಗಲಿ, ಇವನು ಬ್ರಾಹ್ಮಣ, ಇವನು ಶೂದ್ರ, ಇವನು ಇದು ಅಂತ ಆಗಿಲ್ಲ. ವರ್ಣ ವ್ಯವಸ್ಥೆಯಲ್ಲಿ ಅದಿರಲಿಲ್ಲ. ಓಕೆ, ಅದರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿತ್ತು. ಜಾತಿ ವ್ಯವಸ್ಥೆಯಲ್ಲಿ ಇವೆಲ್ಲ ಇದೆ. ಜಾತಿ ವ್ಯವಸ್ಥೆ ಈ ವರ್ಣ ವ್ಯವಸ್ಥೆಯ ಅಪಭ್ರಂಶ. ಓಕೆ, ಇವಾಗ ನಾವು ಬದುಕ್ತಾ ಇರೋದು, ನಮಗೆ ಕಣ್ಣಿಗೆ ಕಾಣಿಸ್ತಾ ಇರೋದು ಜಾತಿ ವ್ಯವಸ್ಥೆ. ಓಕೆ, ಒಂದು ಉದಾತ್ತ ಧ್ಯೇಯದಿಂದ ಹುಟ್ಟು ಹಾಕಿದ್ದಂಥದ್ದು ಒಂದು ವರ್ಣ ವ್ಯವಸ್ಥೆ. ಆ ವರ್ಣಾಶ್ರಮ ಧರ್ಮದಲ್ಲಿ ಓಕೆ ಒಂದು ವರ್ಣದಿಂದ ಇನ್ನೊಂದು ವರ್ಣಕ್ಕೆ ಹೋಗುವ ಇದು ಸಾಧ್ಯತೆಗಳಿತ್ತು. ವಿಶ್ವಾಮಿತ್ರನಂತ ಅವನು, ಅವನು ಕ್ಷತ್ರಿಯ. ಓಕೆ, ಅವನು ಬ್ರಹ್ಮರ್ಷಿಯಾದ ಸಾಧನೆಯಿಂದ. ಯಾಕೆಂದರೆ ಅವನು ನೋಡಿದ ಯಾರೋ ಇವ್ರನ್ನ, ವಸಿಷ್ಠ ಋಷಿಗಳನ್ನು, ಇವನೇನು ನಮಗಿಂತ ಹೆಚ್ಚು ಪ್ರಾಮುಖ್ಯತೆ ಇದೆಯಲ್ಲ, ಯಾತಕ್ಕೆ ಅವನಿಗೆ ಅಂತ. ಇಲ್ಲ, ಅವನು ಬ್ರಹ್ಮರ್ಷಿ ಇದು. ಓಕೆ, ನೀವು ಕ್ಷತ್ರಿ, ನಾನು ಬ್ರಹ್ಮರ್ಷಿ ಆಗ್ತೇನೆ ಅಂತ. ಬ್ರಹ್ಮರ್ಷಿ ಆಗ್ಬೇಕಾದ್ರೆ ಹೀಗಾಗಬೇಕು ಅಂತ ಮಾಡಿದ ಅವನು. ಆ ಸಾಧನೆ ಮಾಡಿ ಅವರು ಸರಿ ಸಮಾನವಾಗಿ ನಿಂತ. ಇವತ್ತು ಕೂಡ ವಿಶ್ವಾಮಿತ್ರ ಅಂತ ಅಂದರೆ ಕೇವಲ ಬರೇ ವೀರ ವಿಶ್ವಾಮಿತ್ರ ಅಲ್ಲ, ಬ್ರಹ್ಮರ್ಷಿ ವಿಶ್ವಾಮಿತ್ರ ಕೂಡ ಅಂತ.